ವಿ ನೆಟ್ವರ್ಕ್ ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಂಗಳವಾರ ನಡೆದ ರಾಜ್ಯಸಭಾ ಸದಸ್ಯರ ಚುನಾವಣೆ ನಂತರ ಆಯ್ಕೆಯಾದ ನಾಸೀರ್ ಹುಸೇನ್ ಮತ್ತು ಅವರ ಬೆಂಬಲಿಗರಾದ ಕಾಂಗ್ರೆಸ್ ಕಾರ್ಯಕರ್ತರು ಜೈ ಪಾಕಿಸ್ತಾನ್ ಎಂಬ ಘೋಷಣೆ ಕೂಗಿ ದೇಶದ್ರೋಹ ಪ್ರದರ್ಶಿಸಿದ್ದಾರೆ. ಇದನ್ನು ಶ್ರೀರಾಮ ಸೇನೆ ಖಂಡಿಸುತ್ತದೆ ಮತ್ತು ಘೋಷಣೆ ಕೂಗಿದ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕೂಡಲೇ ಬಂಧಿಸಿ ನೂತನವಾಗಿ ಆಯ್ಕೆಯಾದ ನಾಸೀರ್ ಹುಸೇನ್ ಅವರನ್ನು ರಾಜ್ಯಸಭಾ ಸದಸ್ಯತ್ವದಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಶಿವರಾಜ್ ಅಂಬಾರಿ, ರಾಹುಲ್ ಅಂಕಲೆ, ವಿಠಲ್ ಕುಂದಣ್ಣವರ್, ವಿವೇಕ್ ಪುರಾಣಿಕ್, ಅಜಿತ್ ರಾಣಿಕ್ನವರ್, ಸುನಿಲ್ ಪೂಜೇರಿ, ಮಾರುತಿ ಬೆನ್ನಾಡಿ ಮೊದಲಾದವರು ಉಪಸ್ಥಿತರಿದ್ದರು. ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಭಾರತ ವಿರೋಧಿ ಪಾಕಿಸ್ತಾನ ಪರ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಅವರ ಆಯ್ಕೆಯಾದ ನಂತರ ಅವರ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಒಂದು ಘೋಷಣೆ ಕೂಗಿದ್ದಾರೆ. ಯಾವುದು ಪಾಕಿಸ್ತಾನ ಒಂದ್ಸರಿ ಯೋಚನೆ ಮಾಡಬೇಕಾಗಿದೆ. ಇವತ್ತು ತಿನ್ನಕ್ಕೆ ಅನ್ನ ಇಲ್ಲ, ಆ ದೇಶದ ಪರ ಇಲ್ಲಿಯ ಎಲ್ಲ ಅವಿವೇಕಿಗಳು ದ್ರೋಹಿ ನಮಗೆ ಮಕ್ಕಳ ಮುಳ್ಳಾಗಿ ಕಾಡ್ತಾ ಇರುವಂತ ದರಿದ್ರ ಪಾಕಿಸ್ತಾನದ ಪರವಾಗಿ ಇವರು ಘೋಷಣೆ ಹಾಕ್ತಾರಂತಂದ್ರೆ ಇವರ ಮಾನಸಿಕ ಸ್ಥಿತಿ ಏನಿದೆ ಅನ್ನೋದು ಒಂದ್ಸರಿ ಯೋಚನೆ ಮಾಡೋ ಸಮಯ ಇವತ್ತು ಬಂದಿದೆ. ನಾಸೀರ್ ಹುಸೇನ್ ಎನ್ನುವಂತ ಒಬ್ಬ ಮುಸ್ಲಿಂ ವ್ಯಕ್ತಿ, ಆ ವ್ಯಕ್ತಿ ಆಶೆ ಬರಬೇಕಾದ್ರೆ ಹಿಂದೂ ಎಂಎಲ್ಎಗಳು ಆ ವ್ಯಕ್ತಿಗೆ ಮತ ನೀಡಿ ಅವನ ಆಶೆ ತಂದಿದ್ದಾರೆ. ಅದರ ಅರ್ಥ ನಾವು ಯಾರಿಗೆ ಮತ ಹಾಕಿದೀವಿ ಅನ್ನುವಂಥದ್ದು. ಯಾವುದೇ ಪಕ್ಷ ಇದ್ರೂ ಕೂಡ ದೇಶದ ಪರ ಧರ್ಮದ ಪರ ಯಾರು ನಿಂತ್ಕೊಳ್ಳುವುದಿಲ್ಲ, ಅವ್ರನ್ನ ಬೆಂಬಲಿಸಬಾರದು ಅನ್ನುವಂತ ಒಂದು ನಮ್ಮ ಎಲ್ಲಾ ರಾಜಕೀಯ ಪಕ್ಷಗಳು ಯೋಚನೆ ಮಾಡುವ ಸಂದರ್ಭ ಇದು. ಇದು ಇದೇ ತರ ಬೆಳೀತಾ ಹೋದ್ರೆ ಮುಂದೆ ಬಹಳ ದೊಡ್ಡ ದೇಶದಲ್ಲಿ ಅನಾಹುತ ಆಗ್ತೈತಿ. ಮಹೇಂದ್ರ ಗೋಲ್ಡ್ ಹುಕ್ಕೇರಿ, ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.